ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿ ವೀಕ್ಷಿಸುತ್ತಿರುವ ಎಲ್ಲ ಶರಣ ಬಂಧುಗಳಲ್ಲಿ ಅನಂತ ಶರಣೋ ಶರಣಾರ್ಥಿಗಳು. ಆಲಿಸೆನ್ನ ಭಿನ್ನಪವ, ಲಾಲಿಸೆನ್ನ ಭಿನ್ನಪವ, ಪಾಲಿಸೆನ್ನ ಭಿನ್ನಪವ, ಏಕೆನ್ನ ಮೊರೆಯ ಕೇಳೆಯಯ್ಯ ತಂದೆ. ನೀನಲ್ಲದೆ ಮತ್ತಿಲ್ಲ ಮತ್ತಿಲ್ಲ, ನೀನೇ ಎನಗೆ ಗತಿ, ನೀನೇ ಎನಗೆ ಮತಿಯಯ್ಯ ಚನ್ನಮಲ್ಲಿಕಾರ್ಜುನ. ಹೀಗೆ ಅಕ್ಕ ಮಹಾದೇವಿ ಪರಮಾತ್ಮನಿಗಾಗಿ ಹಗಲಿರುಳು ಹಂಬಲಿಸ್ತಾ ಇದ್ದಾಳೆ. ಹೇ ದೇವ, ಚನ್ನಮಲ್ಲಿಕಾರ್ಜುನ, ನೀನಲ್ಲದೆ ನನಗೆ ಬೇರೆ ಯಾವ ಗತಿ ಇಲ್ಲ, ಮತಿ ಇಲ್ಲ, ನೀನೇ ನನ್ನ ಸರ್ವಸ್ವ ಅಂತ ಪರಮಾತ್ಮನಿಗಾಗಿ ಹಗಲಿರುಳು ಅವನ ಧ್ಯಾನದಲ್ಲಿ ಮಹಾದೇವಿ ತಾಯಿ ಕಾಲ ಕಳೆಯುತ್ತಿದ್ದಾಳೆ. ಆಕೆಗೆ ಲೌಕಿಕ ವಸ್ತುವಿನ ಬಗ್ಗೆ ಯಾವ ಆಕರ್ಷಣೆ ಇಲ್ಲ, ಅದರ ಬಗ್ಗೆ ಯಾವ ಮಹತ್ವನೂ ಇಲ್ಲ. ಮಹಾದೇವಿ ತಾಯಿ ಜೀವನದಲ್ಲಿ ಕೇವಲ ಆಕೆಯ ಗುರಿ ಪರಮ ಆನಂದವನ್ನು ಕಾಣುವುದು, ಪರಮ ಸತ್ಯವನ್ನು ಕಾಣುವುದು. ಪರಮ ಆನಂದ ಹೊಂದಿದಾಗೆ ಯಾವ ಭಾವ ಇರ್ತದೆ ಅನ್ನುವುದನ್ನು ಮಹಾದೇವಿ ತಾಯಿ ಜೀವನ ನೋಡಿದಾಗ ಗೊತ್ತಾಗ್ತಾ ಇದೆ. ಪರಮ ಆನಂದ, ಲೌಕಿಕ ಆನಂದ ಬಹಳ ವ್ಯತ್ಯಾಸದ. ಪರಮ ಆನಂದ ಯಾವುದು ಅಂದರೆ ಅದು ಸಾಕೆನಿಸದ, ಬೇಕೆನಿಸದ, ಮುಗಿಯದೇ ಇರುವಂತಹ ಆನಂದ. ಅದು ಯಾವಾಗಲೇ ಇರುವಂಥದ್ದು, ಅದು ಪರಮ ಆನಂದ. ಆದರೆ ಲೌಕಿಕ ಆನಂದ ಕೆಲವು ಸಾಕನಿಸದ, ಕೆಲವೊಂದು ಸಲ ಬೇಕನಿಸ್ತದೆ. ಇವತ್ತು ಬೇಕನಿಸಿದ ವಸ್ತು ನಾಳೆ ಸಾಕನಿಸ್ತದೆ. ಇವತ್ತು ಪ್ರೀತಿಸಿದ ವ್ಯಕ್ತಿ ನಾಳೆ ಅವರ ಬಗ್ಗೆ ದ್ವೇಷ ಹೊಡ್ತದೆ. ಅದಕ್ಕಿದು ಯಾವತ್ತೂ ಸ್ಥಿರವಾಗಿ ನಿಲ್ಲದೇ ಇರುವಂಥದ್ದು, ಯಾವತ್ತೂ ಸ್ಥಿರವಾಗಿ ಇರದೇ ಇರುವಂಥದ್ದು. ಇದು ಹೀಗೆ ನಿರಂತರವಾಗಿ ಇರುತ್ತದೆ ಅನ್ನುವಂಥದ್ದು ಹೇಳಿಕ್ಕಾಗಲ್ಲ. ಅದಕ್ಕೆ ಈ ಲೌಕಿಕ ಸುಖ ಇದು ಶಾಶ್ವತವಲ್ಲ, ಇದು ಒಂದು ಕ್ಷಣಿಕ. ಅದು ಆ ಕ್ಷಣ ಮಾತ್ರ ಆನಂದ ಕೊಡ್ತದೆ, ಮತ್ತೆ ಕ್ಷಣ ಅದೇ ದುಃಖ ಕೊಡ್ತದೆ. ಹೇಗೆ ಅಂದರೆ, ಒಂದು ನಮ್ಮ ಕೈ ಕಜ್ಜಿಯಾಗಿರ್ತಾವೆ. ಆ ಕಜ್ಜಿ ಆದಾಗ ನಾವೇನು ಮಾಡ್ತೀವಿ, ಅದು ತುರಿಸ್ಬೇಕಂತ ಭಾವ ಅನ್ನಿಸ್ತದೆ. ಯಾವಾಗ ಅದು ತುರಿಸ್ಲಕ್ಕೆ ಶುರು ಮಾಡ್ತೀವೋ, ಅದು ತುರಿಕೆ ಇಷ್ಟು ಆನಂದ ಕೊಡ್ತದೆ ನಮಗೆ, ಇಷ್ಟು ಸುಖ ಅನ್ನಿಸ್ತದೆ. ಅದೇ ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ ಮೇಲೆ ಅದು ಬೆಂಕಿ ಬಿದ್ದು ತಾಳಲಾರ್ದಂಥ ನೋವು ಕೊಡ್ತದೆ. ಇದು ಸಂಸಾರ ಸುಖ. ಒಂದು ಕ್ಷಣಿಕ ಬಹಳ ಸುಖ ಅನ್ನಿಸ್ತದೆ, ಬಹಳ ಆನಂದ ಅನ್ನಿಸ್ತದೆ, ಮತ್ತು ಮರುಕ್ಷಣನೇ ಇದು ಇಷ್ಟು ದುಃಖ ಕೊಡ್ತದೆ, ಇಷ್ಟು ನೋವು ಕೊಡ್ತದೆ, ಇಷ್ಟು ತಾಪ ಕೊಡ್ತದೆ. ಅಂದ್ರೆ ಇದರಿಂದ ಹೊರಗೆ ಬರದ ಆಗಲಾರದೆ ಒದ್ದಾಡಿ ಒದ್ದಾಡಿ ನಮ್ಮ ಜೀವನ ಅದರಲ್ಲೇ ವ್ಯರ್ಥವಾಗಿ ಕಳೀತಾ ಇದ್ದೀವಿ. ಮಹಾದೇವಿ ತಾಯಿಗೆ ಈ ಜೀವನ ಬೇಡಾಗಿತ್ತು. ನಮ್ಮ ಜೀವನ ಹೆಂಗದ ನೋಡ್ರಿ, ಭಾಳ ವಿಚಿತ್ರದ. ಎಷ್ಟು ತಿಂದರೂ ಸಾಕಾಗಲ್ಲ, ಎಷ್ಟು ನೋಡಿದರೂ ಸಾಕಾಗಲ್ಲ. ನೋಡಿ ನೋಡಿ ಕಣ್ಣು ಹೋದರೂ ಮತ್ತೆ ಕನ್ನಡಕ ಹಾಕ್ಕೊಂಡು ನೋಡ್ತೀವಿ. ತಿಂದು ತಿಂದು ಹಲ್ಲು ಹೋದರೂ ಮತ್ತು ಕೃತಕ ಹಲ್ಲುಗಳು ಕೂಡಿಸ್ಕೊಂಡು ಮತ್ತೆ ಇನ್ನೂ ತಿನ್ನಬೇಕು, ಇನ್ನೂ ತಿನ್ನಬೇಕು ಅನ್ನೋ ಭಾವ ಇದು, ಈ ದಾಹ ಇಂದು ತೀರದೇ ಇರಲ್ಲ. ಆದರೆ ಪರಮ ಸುಖ ಏನದಂದ್ರೆ, ಅದು ಒಂದು ಸಲ ಅನುಭವಿಸಿದೀವಿ ಅಂದರೆ ಸಾಕು, ಇನ್ನು ಮತ್ತಿನ್ನೇನು ಬೇಡ ಅನ್ನಿಸ್ತದದು. ಆ ಆನಂದನೇ ಹೆಂಗದ, ಅದು ಮತ್ತೆ ಬೇಕು ಅನ್ನಿಸಲ್ಲ, ಇದ್ದಾಗ ಅದು ಸಾಕು ಅನ್ನಿಸಲ್ಲ. ಈ ಆನಂದ ಏನದ, ಇದು ಪರಮ ಆನಂದ. ಇದು ಯಾವಾಗಲೂ ಇರ್ತಕ್ಕಂಥದ್ದು, ಇದಕ್ಕೆ ಕೊನೆಯೇ ಇಲ್ಲ, ಇದಕ್ಕೆ ಯಾವುದೂ ಆತಂಕ ಇಲ್ಲ. ಇಂತಹ ಆನಂದದಲ್ಲಿ ಮಹಾದೇವಿ ತಾಯಿ ತನ್ನ ಜೀವನ ಕಳೀತಾ ಇದ್ದಾಳೆ. ಈ ಕಡೆ ಲಿಂಗಮ್ಮ ತಾಯಿಗೆ ಬಹಳ ಚಿಂತೆಯಾಗಿರ್ತದೆ. ಮಹಾದೇವಿಗೆ ಯಾವಾಗ ಮದುವೆ ಮಾಡಿದೆವು, ಯಾವಾಗ ನಾವು ಕನ್ಯಾದಾನ ಮಾಡಿ ನಮ್ಮ ಒಂದು ಏನು ಕರ್ತವ್ಯ ಮುಗಿಸಿಬಿಟ್ಟೆವು. ಯಾಕಂದರೆ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಮದುವೆ ಅನಿವಾರ್ಯ, ಮದುವೆ ಆಗಲಾರ್ದೆ ಆಕೆಗೆ ಬದುಕಿಲ್ಲ ಅನ್ನೋಂಥ ಒಂದು ವಾತಾವರಣ, ಒಂದು ನಿಯಮ ಆವತ್ತಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಮಹಾದೇವಿಗೆ ಬೇಗ ಮದುವೆ ಮಾಡಬೇಕು ಅಂತ ಆತುರ ಲಿಂಗಮ್ಮ ತಾಯಿ ಓಂಕಾರ ಶೆಟ್ಟಿ. ಆದರೆ ಮಹಾದೇವಿಗೆ ಆ ಯಾವುದೇ ಆಕರ್ಷಣೆ ಇಲ್ಲ. ಆಕೆ ಓದ್ತಾ ವಚನಗಳು ಬರಿತಾ ಕುಳಿತರೆ ರಾತ್ರಿ ಎಷ್ಟೊತ್ತಾದರೂ ಹೊರಗೆ ಬರ್ತಾ ಇರಲಿಲ್ಲ. ಮುಂಜಾನೆ ನಸಿಕ್ನಲ್ಲೇ ಲಿಂಗ ಧ್ಯಾನ ಶಿವಯೋಗ ಮಾಡ್ತಾ ಕುಳಿತರೆ ಆ ಲಿಂಗ ಧ್ಯಾನದಿಂದ ಎಷ್ಟೊತ್ತಾದರೂ ಮಹಾದೇವಿ ತಾಯಿ ಹೊರಗೆ ಬರ್ತಾ ಇರಲಿಲ್ಲ. ಆಕೆಗೆ ಊಟದ ಕಡೆ ಗಮನ ಇಲ್ಲ, ಶೃಂಗಾರದ ಕಡೆ ಗಮನ ಇಲ್ಲ, ಮತ್ತಾವ ಕಡೆನೂ ಮಹಾದೇವಿಗೆ ಗಮನ ಇಲ್ಲ. ಇದೆಲ್ಲ ನೋಡಿ ಲಿಂಗಮ್ಮ ತಾಯಿಗೆ ಭಾಳ ಕಳವಳ, ಆತಂಕ ಆಗ್ತದೆ. ಎಷ್ಟೊತ್ತನ ಆಕೆ ಬರಿತಾ ಬರಿತಾ ಕುಂತಿರ್ತಾರೆ. ಮಹಾದೇವಿ ಕುಂತಲ್ಲೇರ ಹಾಲು ಕುಡಿಲಿ ಅಂತ ಮಹಾದೇವಿ ತಾಯಿಗೆ ಒಯ್ದು ಹಾಲಿನ ಗ್ಲಾಸ್ ಮುಂದಿಟ್ಟಿರ್ತಾಳೆ. ಆದರೆ ಆ ಕಡೆ ಮಹಾದೇವಿಗೆ ಗಮನ ಇಲ್ಲ, ಓದ್ತಾ ಓದ್ತಾ ಹಾಗೆ ನಿದ್ದೆ ಮಾಡಿರ್ತಾಳೆ. ಮುಂಜಾನೆ ಲಿಂಗಮ್ಮ ತಾಯಿ ಬಂದು ನೋಡ್ತಾಳೆ, ಹಾಲು ಹಾಗೆ ಇರ್ತಾವೆ. ಈ ಕಡೆ
ಲಿಂಗ ಧ್ಯಾನಕ್ಕೆ ಕುಂತಾಗ ನಾಲ್ಕು ತಾಸಾದ್ರೂ ಸಹ ಮಹಾದೇವಿ ತಾಯಿ ಮೈ ಮರೆತು ಶಿವಯೋಗದಲ್ಲಿ ನಿರತಳಾಗ್ತಾ ಇದ್ದಾಳೆ. ಆಕೆಗೆ ಊಟ ಮಾಡಬೇಕು ಅನ್ನುವ ಅರಿವು ಸಹ ಇಲ್ಲ, ಹಸಿವೆಗೆ ಹಸಿವೇನೂ ಆಗಲ್ಲ. ಲಿಂಗಮತಾಗಿ ಭಾಳ ಚಿಂತೆ ಆಗ್ತದೆ. ಏನು ಅಂದರೆ, ಇದೇ ಥರ ಮಾಡಿದರೆ ಮಹಾದೇವಿಯ ಆರೋಗ್ಯದ ಸ್ಥಿತಿ ಏನು, ಆಕೆ ಆರೋಗ್ಯ ಹದಗೆಡುತ್ತದೆ ಅನ್ನುವಂಥ ಕಳಕಳ ತಾಯಿದು. ಅದಕ್ಕಾಕಿ ಎಷ್ಟು ಪರಿಪರಿಯಾಗಿ ಮಹಾದೇವಿಗೆ ಹೇಳ್ತಿರ್ತಾಳೆ, ಟೈಮಿಗೆ ಊಟ ಮಾಡು, ಹೊತ್ತಿಗೆ ಹಾಲು ಕುಡಿ, ಹೊತ್ತಿಗೆ ನಿದ್ದೆ ಮಾಡು ಅಂತ ತಾಯಿ ಎಷ್ಟೊಂದು ಹೇಳಿದ್ರೆ ಸಹ ಮಹಾದೇವಿಗೆ ಆ ಕಡೆ ಗಮನವೇ ಇಲ್ಲ. ಮಹಾದೇವಿಗೆ ಕೇವಲ ಧ್ಯಾನ ಮಾಡುವುದು, ವಚನ ಓದುವುದು, ಅದನ್ನು ಅಧ್ಯಯನ ಮಾಡುವುದು, ತನಗೆ ಬಂದಿದ್ದ ವಚನಗಳನ್ನು ಬರೆಯೋದು, ಇದರಲ್ಲೇ ಆಕೆ ಜೀವನ ಕಳೀತಾ ಇದ್ದಾಳೆ. ಈ ಒಂದು ಪರಮ ಆನಂದ ಮಹಾದೇವಿ ತಾಯಿ ಹೊಂತಾ ಇದ್ದಾಳೆ. ಲಿಂಗಮ್ಮ ತಾಯಿ ಮಾತ್ರ ಕೇವಲ ಆಕೆ ಮದುವೆ ಮಾಡಿಸ್ತಕ್ಕಂಥದ್ದೇ ಧ್ಯಾನ. ಯಾವಾಗ ಯಾವಾಗ ಆಕೆಗೆ ಮದುವೆ ಮಾಡಿವೆವೋ ಅನ್ನುವಂಥ ಒಂದು ಹಂಬಲದಲ್ಲಿ ಆಕೆ ಏನು ಮಾಡ್ತಾ ಇದ್ದಾಳೆ, ಅಲ್ಲಿ ಇಲ್ಲಿ ಆ ಊರಲ್ಲಿ ಈ ಊರಲ್ಲಿ ಇಂಥ ವರ ಇದ್ದಾರೆ ಅಂಥ ವರ ಇದ್ದಾರೆ ಅಂತ ತಿಳ್ಕೊಂಡು ಅದ್ರ ಬಗ್ಗೆನೇ ಆಕೆ ವಿಚರ್ಚೆ ಮಾಡ್ತಿರ್ತಾಳೆ ಓಂಕಾರ ಶೆಟ್ಟಿ ಜೊತೆ. ಅಕ್ಕಪಕ್ಕದವ್ರು ಸಹ ಲಿಂಗಮ್ಮ ತಾಯಿ ಕೇಳ್ತಾರೆ, ಇನ್ನು ಎಷ್ಟು ದಿವಸ ನಿಮ್ಮ ಮಗಳಿಗೆ ಮದುವೆ ಮಾಡೋದು, ಇನ್ನು ಯಾವಾಗ ನಿಮ್ಮ ಮಗಳಿಗೆ ಮದುವೆ ಮಾಡ್ತೀರಿ ಅಂತ ಮಹಾದೇವಿ ತಾಯಿಗೆ ಕೇಳ್ತಾರೆ. ಮತ್ತು ಲಿಂಗಮ್ಮ ತಾಯಿಗೂ ಅದೇ ಪ್ರಶ್ನೆಗಳು ಕೇಳ್ತಿರ್ತಾರೆ. ಯಾಕಂದ್ರೆ ನಮ್ಮ ಲೌಕಿಕರ ಜೀವನನೇ ಅದು, ಅದ ಇದಕ್ಕೆ ಬಿಟ್ಟು ನಮಗೆ ಮತ್ತೆ ಬೇರೆ ಬದುಕೇ ಇಲ್ಲ ಅಂದ್ಕೊಂಡಿವಿ ನಾವು. ಮದುವೆ ಮಾಡೋದು, ಮಕ್ಕಳು ಹೆರಿಯೋದು, ಮತ್ತೊಂದು ದಿವಸ ಇಲ್ಲವಾಗೋದು, ನಾವು ಏನು ಅಂದ್ಕೊಂಡಿವಿ ಅಂದರೆ ಇದನ್ನೇ ಜೀವನ ಅಂತ ತಿಳ್ಕೊಂಡು ಇದರಲ್ಲೇ ಹೊರಳಾಡಿ 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 ನಾವು ಒಂದು ದಿವಸ ಇಲ್ಲವಾಗ್ತೀವಿ. ಆದರೆ ಪರಮಜ್ಞಾನಿಯಾಗಿರುವಂಥ ಗುರು ಇದರಿಂದ ಹೊರಗೆ ತೆಗಿಬೇಕು ಅಂತ ಎಷ್ಟು ಪ್ರಯತ್ನ ಮಾಡಿದ್ರು ಸಹ ನಮಗೆ ಈ ಜೀವನವೇ ಭಾಳ ಸುಖ ಅನ್ನಿಸ್ತು, ಭಾಳ ಆನಂದ ಅನ್ನಿಸ್ತು. ಹೇಗೆ ಅಂದರೆ, ಒಂದು ಸರೋವರ ಇತ್ತು, ಒಂದು ನದಿ ಇತ್ತು. ಆ ನದಿ ಬೇಸಿಗೆ ಒಳಗೆಲ್ಲ ಬತ್ತು ಹೋಗಿತ್ತು. ಆ ಬತ್ತು ಹೋದ್ಮೇಲೆ ಅದರೆಲ್ಲ ಕೆಸರು ಕೆಸರಾಗಿತ್ತು. ಅದು ಆ ಕೆಸರಿನಲ್ಲಿ ಏನಿತ್ತು ಅಂದರೆ ಒಂದು ಹಂದಿ ಸಂಸಾರ ಅಲ್ಲಿತ್ತು. ಹಂದಿಗಳೇನು ಭಾಳ ಸ್ವಚ್ಛ ವಾತಾವರಣ, ಸ್ವಚ್ಛ ನೀರು, ಸ್ವಚ್ಛ ಗಾಳಿ ಇದ್ದಲ್ಲಿರ್ತದೇನು, ಅದು ಇರೋದೇ ಕೆಸರಲ್ಲಿ. ಅದಕ್ಕೆ ಆ ಕೆಸರಿನೊಳಗೆ ಹಂದಿ ಅದರ ಸಂಸಾರ ವಾಸ ಮಾಡ್ತಿತ್ತು. ಆ ತಾಯಿ ಹಂದಿ ಮಲ್ಕೊಂಡಿತ್ತು. ಆ ಮರಿ ಹಂದಿಗಳೆಲ್ಲ ಆ ಕೆಸರನ್ನು ಹೊರಳ್ಯಾಡಿ ಹೊರಳ್ಯಾಡಿ ತಾಯಿ ಮೇಲೆ ಬೀಳುತ್ತಿದ್ದು, ಏಳುತ್ತಿದ್ದು. ಇಲ್ಲಿ ದೂರ ಕುಂತು ಅದು ತಂದಿ ಹಂದಿ ಅಂದರೆ ವರಹ, ಅದು ನೋಡಿ ಸಂತೋಷ ಪಡ್ತಿತ್ತು. ಅಂತ ಏನು ನನ್ನ ಸಂಸಾರ, ಏನು ನನ್ನ ಮಕ್ಕಳು, ಏನು ನಂದು ಕುಟುಂಬ, ಅದು ನೋಡಿ ಆನಂದ ಪಡ್ತಿತ್ತಂಥದ್ದು. ದೂರ ಕುಂತು ಆ ಹೊರಳಾಡಿ ಹೊರಳಾಡಿ ಆ ಕೆಸರಾಗಿ ಹೊರಳಾಡಿ ಮಕ್ಕಳಿಗೆ ನೋಡಿ ಕಸಾಗಿ ಬಿದ್ದಿದ್ದ ತಾಯ ಹೆಂಡತಿಗೆ ನೋಡಿ ಸಂತೋಷ ಪಡ್ತಿತ್ತಂತ. ಒಂದು ಹಂಸ ಪಕ್ಷಿ ಮಾನಸ ಸರೋವರದಿಂದ ಹರ್ಕೋತ ಬಂದದು. ಈ ನೋಡೋಣ ಈ ಸಮಾಜ ಹೆಂಗದ ಅಂತ ತಿಳ್ಕೊಂಡು ನಾವು ಹೆಂಗೆ ವನಸಿರಿ ನೋಡ್ಬೇಕಂತ ಹೋಗ್ತೀವೋ ಅದು ಈ ಒಂದು ಭವಾರಣ್ಯ, ಈ ಒಂದು ಸಂಸಾರಸ್ಥರು ಗೃಹಸ್ಥರು ಇರುವಂಥ ಈ ಒಂದು ಮನುಷ್ಯರಿರುವಂಥ ಜಾಗ ನೋಡೋಣ ಅಂತ ಅದು ಬಂತು. ಬರ್ತದೆ ಮ್ಯಾಗಿನ ಹಾರ್ತಾ ಹಾರ್ತಾ ಬರ್ತದೆ, ಅದ್ರ ದೃಷ್ಟಿ ಕೆಳಗೆ ಹೋಗ್ತದೆ. ಅಲ್ಲೇನಾಗಿರ್ತದೆ ಅಂದ್ರೆ ಈ ಹಂದಿ ಸಂಸಾರ ನೋಡ್ತದೆ, ಕೆಸರಾಗೆಲ್ಲ ಹೊಳೆಯಾಡ್ತಿರ್ತಾವೆ, ಒಂದ್ರ ಮೇಲೊಂದು ಬಿದ್ದು ಬೀಳ್ತಿರ್ತಾವೆ. ಅದು ನೋಡಿ ಅದಕ್ಕೆ ಭಾಳ ಕನಿಕರ ಅನಿಸು, ಅಯ್ಯೋ ಎಂಥ ಹೊಲಸಿನಾಗ ಇವು ಜೀವನ ಮಾಡ್ತಾ ಇದ್ದಾವಲ್ಲ ಅಂತ ತಿಳ್ಕೊಂಡು ಅದಕ್ಕೆ ಭಾಳ ಮರುಕ ಹುಟ್ಟಿ ಕೆಳಗೆ ಬರ್ತದೆ. ಕೆಳಗೆ ಬಂದು ಆ ಏನು ಕುಂತಿತ್ತಲ್ಲ ಆ ಹಂದಿಗೆ ಮಾತಾಡಿಸು, ಅಲ್ಲ ಏನದ ಇದು ಜೀವನ, ಎಷ್ಟು ಈ ಒಂದು ಹೊಲಸಿನಾಗ ಹೊರಳಾಡಿ ಹೊರಳಾಡಿ ನಿಮ್ಮ ಜೀವನ ಇದರಲ್ಲೇ ಕಳೀತಾ ಇದ್ದೀರಲ್ಲ, ನೋಡ್ರಿ ನಿಮ್ಮ ಮಾನಸ ಸರೋವರಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಂತ. ಅವಾಗ ಅದು ಹಂದಿ ಕೇಳ್ತದೆ ಮಾನಸ ಸರೋವರ ಅನ್ನೋದೇ ಕೇಳಿಲ್ಲ ಅದು. ಅವಾಗ ಅದು ಕೇಳ್ತದೆ ಮಾನಸ ಸರೋವರ ಅಂದರೆ ಏನು, ಅಲ್ಲಿ ಏನಿರ್ತದೆ ಅಂತ ಕೇಳ್ತದೆ ಅದು. ಅವಾಗ ಅದು ಹೇಳ್ತದೆ ಮಾನಸ ಸರೋವರ ಅಂದ್ರೆ ಭಾಳ ಸ್ವಚ್ಛ ನೀರು, ತಿಳಿಯಾದ ನೀರು, ಸ್ವಚ್ಛ ಗಾಳಿ, ಆನಂದವಾದಂಥ ವಾತಾವರಣ, ಅಲ್ಲಿ ಏನೇನು ಹೊಲಸೇ ಇರದೇ ಇರತಕ್ಕಂಥ ಒಂದು ಸುಂದರ ವಾತಾವರಣ ಅದ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಂತ. ಅವಾಗ ಇದಕ್ಕೆ ಅದು ತಲೆಗೆ ಬರಲ್ಲ ಅದು ಏನು ಸುಂದರ, ಅದು ಏನು ಸ್ವಚ್ಛ, ಯಾಕಂದ್ರೆ ಅದು ಕಲ್ಪನೆಯೇ ಮಾಡಿರಲ್ಲ, ಅದ್ರ ಜೀವನನೇ ಇದರಲ್ಲಿ ಕಳಿರ್ತದೆ, ಅದಕ್ಕೆ ಅದು ಅರ್ಥನೇ ಆಗಲ್ಲದು. ಮತ್ತೆ ಕೇಳ್ತದೆ ಅದು, ಅಲ್ಲ ಏನಂದ್ರಿ ಅಲ್ಲಿ ಏನಿರ್ತದೆ ಅಂತ ಕೇಳ್ತದೆ. ಅವಾಗ ಮತ್ತದು ಹಂಸ ಪಕ್ಷಿ ಅದೇ ಹೇಳ್ತದೆ, ಅಲ್ಲಿ ಭಾಳ ಸುಂದರ ವಾತಾವರಣ, ಭಾಳ ಸ್ವಚ್ಛ ವಾತಾವರಣ, ತಿಳಿಯಾದ ನೀರು, ಅಲ್ಲಿ ಏನೇನು ಕಲಬೆರಿಕೆ ಇಲ್ಲ, ಏನೇನು ಹೊಲಸಿಲ್ಲ, ಅಂಥ ಒಂದು ವಾತಾವರಣದಲ್ಲಿ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತದೆ. ಅವಾಗ ಕೇಳ್ತಿದ್ದು ಅದು ಎಷ್ಟು ದೂರ ಆಗ್ತದೆ ಅಂತ ಕೇಳ್ತದೆ.
ಹೀಗೆ ಒಂದು ಸಾವಿರಾರು ಕಿಲೋಮೀಟ್ರ್ ದೂರ ಆಗ್ತದೆ. ನಮ್ಮ ಅಲ್ಲಿಂದ ಹರ್ಕೊಂಡು ಬರ್ತೀನಿ, ನೀವು ಕೆಳಗಿಂದ ನಿಧಾನಕ್ಕೆ ನಡ್ಕೊಂಡು ಬರ್ರಿ, ನಾ ದಾರಿ ತೋರಿಸ್ತೀನಿ ಅಂತ ಹೇಳ್ತದೆ. ಅದು ಕೊಟ್ಟದು ತಲೆಗೆ ಹೋಗಲ್ಲ. ಮತ್ತೆ ಕೇಳ್ತದದು, ಅಲ್ಲ ಅಷ್ಟು ಸುಂದರ, ಏನೋ ಸ್ವಚ್ಛದ, ಭಾಳ ತಿಳಿ ನೀರವ ಅಂತೆಲ್ಲ ಅಷ್ಟದ್ರ ಬಗ್ಗೆ ವರ್ಣನೆ ಮಾಡತ್ತೀರಿ, ಅಲ್ಲಿ ಇದು ಅದ ಏನು ಅಂತ ಕೇಳ್ತದದು. ಯಾವುದು ಹಂದಿ ಏನು ಅಂದರೆ ಇದು ಹೊಲ್ಸ್ ಕೆಸರು, ಇದು ಅಲ್ಲಿ ಅದ ಏನು ಅಂತ ಕೇಳ್ತದೆ. ಅವಾಗ ಅದು ಹಂಸ ಪಕ್ಷಿ ಅಂತದ, ಛೇ ಛೇ ಛೇ, ಇದು ಹೆಂಗೆ ಅಲ್ಲಿ ಇರ್ಲಕ್ಕೆ ಸಾಧ್ಯ ಅದ ಅಂತ ಹೇಳ್ತದವು. ಅವಾಗ ಇದು ಹೇಳ್ತದಂತ, ಹಂಗೆ ಅಂದ್ರೆ ಅಲ್ಲಿ ಬರ್ಲಕ್ಕೆ ನಮಗೆ ಸಾಧ್ಯ ಇಲ್ಲ ಅಂತ ಹೇಳ್ತಂತಿದ್ರು. ಹಂಗೆ ನಮ್ಮ ಮನುಷ್ಯರ ಜೀವನ, ನಮ್ಮ ಒಂದು ಲೌಕಿಕರ ಜೀವನ ಹೆಂಗಾಗ್ಯದ ಅಂದ್ರೆ ಇದೇ ಸತ್ಯ, ಇದೇ ಸುಖ, ಇದೇ ಆನಂದ ಅಂತ ತಿಳ್ಕೊಂಡು ಅದು ಹೆಂಗೆ ಹೊರಳಾಡಿ ಹೊರಳಾಡಿ ತನ್ನ ಜೀವನ ಅದರಲ್ಲಿ ಕಳೀತದೆ. ನಾವು ಇದುವೇ ಸರ್ವಸ್ವ ಅಂದ್ಕೊಂಡಿವಿ, ಇದಕ್ಕೆ ಬಿಟ್ಟು ನಮಗೆ ಬೇರೆ ಬದುಕೇ ಗೊತ್ತಿಲ್ಲ, ಬೇರೆ ಜೀವನನೇ ನಮಗೆ ಗೊತ್ತಿಲ್ಲ, ಇದುವೇ ಪರಮ ಸುಖ ಅಂದ್ಕೊಂಡು ಇದರಲ್ಲೇ ನಾವು ಹೊರಳಾಡ್ತಾ ಇದ್ದೀವಿ. ಆದರೆ ಪರಮ ಗುರು ಏನು ಮಾಡ್ತಾನಂದ್ರೆ, ಬನ್ನಿ ನಿಮಗೆ ಇದರಿಂದ ಹೊರಗೆ ತೆಗಿತೀನಿ, ಪರಮ ಆನಂದ ತೋರಿಸ್ತೀನಿ, ಆ ಸುಖವನ್ನು ನೀವು ಅನುಭವಿಸ್ರಿ ಅಂತ ಗುರು ಬಂದಾಗ ಆ ಗುರುವಿನ ಮಾತು ನಮ್ಗೆ ಅರ್ಥ ಆಗಲ್ಲ. ಯಾಕಂದ್ರೆ ನಮಗೆ ಇದು ಬಿಟ್ಟು ನಮಗೆ ಬೇರೆ ಜಗತ್ತೇ ನಮಗೆ ಗೊತ್ತಿಲ್ಲ, ಬರೀ ಮಕ್ಕಳು ಮದುವೆ ಇದೇ 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 ಇದರಲ್ಲಿ ನಾವು ಹೊರಳಾಡ್ತಾ ಇದ್ದೀವಿ. ಆ ಪರಮ ಸುಖ ತೋರಿಸ್ತೀವಿ ಅಂತ ಗುರು ಬಂದ್ರೆ ಸಹ ನಮಗೆ ಅರ್ಥ ಆಗಲ್ಲ. ಆ ರೀತಿ ನಮ್ಮ ಲೌಕಿಕರ ಬದುಕು ಸಾಗ್ತಾ ಇದೆ. ಮಹಾದೇವಿ ತಾಯಿ ಈ ಲೌಕಿಕ ಬದುಕು ಆಕೆಗೆ ಬೇಡವಾಗಿತ್ತು, ಈ ಜೀವನ ಆಕೆಗೆ ಬೇಡವಾಗಿತ್ತು. ಆದರೆ ಲಿಂಗಮ್ಮ ತಾಯಿ, ಇದೇ ಜೀವನ ಸತ್ಯ, ಇದೇ ಜೀವನ ಕೊನೆ, ಇದೇ ನಮಗೆ ಪರಮ, ಇದರಲ್ಲೇ ನಾವು ಇರಬೇಕು ಅಂತ ಮಹಾದೇವಿ ತಾಯಿ ಒತ್ತಾಯ ಮಾಡ್ತಾ ಇದ್ದಾಳೆ. ಎಷ್ಟು ಒತ್ತಾಯ ಮಾಡಿದರೂ ಮಹಾದೇವಿಯ ತಾಯಿ ಆ ಕಡೆ ಮನಸ್ಸು ಕೊಡಲ್ಲ. ಆಕೆಗೆ ಹೇಳ್ತಾಳೆ ಲಿಂಗಮ್ಮ ತಾಯಿ, ನೋಡು ಎಲ್ಲರೂ ನಿನ್ನ ವಾರಿಗೆಯರು ಎಷ್ಟೊಂದು ಶೃಂಗಾರ ಮಾಡ್ಕೊಳ್ತಾರೆ, ಅಷ್ಟೊಂದು ಸುಂದರ ಇಲ್ಲ, ಆದರೆ ಸಹ ತುಂಬ ಸುಂದರವಾಗಿ ಕಾಣಿಸ್ಬೇಕು ಇನ್ನೊಬ್ರಿಗೆ ಅಂತ ತಿಳ್ಕೊಂಡು ತಮಗೆ ತಾವೇ ಎಷ್ಟೊಂದು ಅಲಂಕಾರ ಮಾಡ್ಕೊಳ್ತಾರೆ, ಇದ್ದು ಬಿದ್ದು ವಸ್ತ್ರಗಳೆಲ್ಲ ಹಾಕ್ಕೋತಾರೆ, ಅಲ್ಲಿಂದ ಇಲ್ಲಿಂದೆಲ್ಲ ಅವ್ರದ್ದು ಇವ್ರದ್ದೆಲ್ಲ ಕೇಳಿ ಎಷ್ಟೊಂದು ಬಟ್ಟೆಗಳೆಲ್ಲ ಉಟ್ಕೊಂಡು ಇನ್ನೊಬ್ರಿಗೆ ಚಲೋ ಕಾಣಿಸ್ಬೇಕು ಅಂತ ಶೃಂಗಾರ ಮಾಡ್ಕೋತಾರೆ. ಮಹಾದೇವಿ, ನಿನಗೆ ದೇವರು ಕೊಟ್ಟಿರ್ತಕ್ಕಂಥ ಹಿಂದೆ ಸೌಂದರ್ಯ ಇರಬೇಕಾದ್ರೂ ನಿನ್ನ ಇಂಥ ಒಂದು ಶ್ರೀಮಂತ ಮನೆಯಾಗ ನೀನು ಹುಟ್ಟಿದ್ದಿ, ನಿನಗೇನೂ ಕೊರತೆ ಇಲ್ಲ, ನೀ ಶೃಂಗಾರ ಮಾಡ್ಕೋ, ಚಲೋ ಆಗಿ ಕಾಣುವಂಗೆ ಅಲಂಕಾರ ಮಾಡ್ಕೋ ಅಂತ ಹೇಳಿದ್ರೆ ಮಹಾದೇವಿ ತಾಯಿ ಬಹಳ ಚಂದ ಉತ್ತರ ಕೊಡ್ತಾಳೆ. ಅಮ್ಮ, ಲೌಕಿಕರಿಗೆ ಒಲಿಸ್ಕೊಳ್ಬೇಕಾದ್ರೆ ಈ ಶೃಂಗಾರ ಬೇಕು, ಆದರೆ ನನ್ನ ದೇವನಿಗೆ ನನ್ನ ಗಂಡನಿಗೆ ಒಲಿಸ್ಕೋಬೇಕಾದ್ರೆ ಈ ಬಹಿರಂಗದ ಶೃಂಗಾರ ಬೇಡ ಅಮ್ಮ, ನನ್ನ ಅಂತರಂಗದ ಶೃಂಗಾರನೇ ನನ್ನ ಗಂಡ ಮೆಚ್ಚುವನು, ನನ್ನ ಪರಮಾತ್ಮ ನೋಡ್ತಾನೆ ವಿನಃ ಈ ಬಹಿರಂಗದ ಶೃಂಗಾರ ಅವನಿಗೆ ಬೇಕಿಲ್ಲಮ್ಮ, ಅದಕ್ಕೆ ನನಗೆ ಈ ಒಂದು ಬಹಿರಂಗದ ಶೃಂಗಾರ ನನಗೆ ಬೇಡ ತಾಯಿ ಅಂತ ತಿಳ್ಕೊಂಡು ಆ ಒಂದು ಎಲ್ಲ ಆಸೆಗಳನ್ನು ಮಹಾದೇವಿ ತಾಯಿ ನಿರಾಕರಿಸ್ತಾ ಇದ್ದಾಳೆ. ಹೇಳ್ತಾ ಇದ್ದಾಳೆ ಎಷ್ಟು ಅರ್ಥಗರ್ಭಿತವಾಗಿ, ಅಸನದಿಂದ ಕುದಿದು ವ್ಯಸನದಿಂದ ಬೆಂದು ಅತಿ ಆಸೆಯಿಂದ ಬಳಲಿ ವಿಷಯಕ್ಕೆ ಹರಿವ ಜೀವಿಗಳು ನಿಮ್ಮನ್ನೆತ್ತಬಲ್ಲರು, ಕಾಲಕಲ್ಪಿತ ಪ್ರಳಯ ಜೀವಿಗಳೆಲ್ಲ ನಿಮ್ಮನ್ನೆತ್ತಬಲ್ಲರಯ್ಯ ಚನ್ನಮಲ್ಲಿಕಾರ್ಜುನಯ್ಯ. ಈ ಒಂದು ಲೌಕಿಕ ಬದುಕಿನಲ್ಲಿ ಇರುವಂಥವರಿಗೆ ಎಷ್ಟು ಚಂದ ಹೇಳ್ತಾ ಇದ್ದಾಳೆ. ಅಸನದಿಂದ ಕುದಿದು ವ್ಯಸನದಿಂದ ಬೆಂದು, ಅಸನದಿಂದ ಹಸಿವೆಯಿಂದ ಬಳಲ್ತಾ ಇರ್ತೀವಿ, ಮೂರೊತ್ತು ತಿಂದರೂ ನಮಗೆ ಸಾಕಾಗಲ್ಲ. ವ್ಯಸನ, ಎಷ್ಟು ವ್ಯಸನ, ಹಗಲು ನಾಲ್ಕು ಜಾವ ಅಸನದಲ್ಲಿ, ಎರಡು ನಾಲ್ಕು ಜಾವ ವ್ಯಸನದಲ್ಲಿ ಅಂತ ಮಹಾದೇವಿ ತಾಯಿ ನಾವು ಕಳೀತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾಳೆ. ಅತಿಹಾಸೆಯಿಂದ ಬಳಲಿ ವಿಷಯಕ್ಕೆ ಹರಿವ ಜೀವಿಗಳು, ನಮ್ಮ ಮನಸ್ಸು ಯಾವ ಕಡೆ ಹರಿತಾ ಇದೆ ಅಂದರೆ ವಿಷಯದ ಕಡೆಯೇ ನಮ್ಮ ಮನಸ್ಸು ಹರಿತಾ ಇದೆ. ಇಂತಹ ಜೀವಿಗಳು ನಿಮ್ಮನ್ನೆತ್ತಬಲ್ಲರು ಅಂತ ತಿಳ್ಕೊಂಡು ಪರಮಾತ್ಮನಿಗೆ ಕೇಳ್ತಾ ಇದ್ದಾಳೆ. ಆ ಪರಮಾತ್ಮನಿಗೆ ತಿಳಿಬೇಕು ಆದರೆ ಈ ಅಸನ ವ್ಯಸನ ಇವೆಲ್ಲ ಬಿಟ್ಟಾಗ ಮಾತ್ರ ಪರಮಾತ್ಮನಿಗೆ ಏನು ಪರಮ ಸುಖವನ್ನು ಹೊಂದಲಿಕ್ಕೆ ಸಾಧ್ಯ ಅದ, ಆದರೆ ಇವ್ರಿಗೆ ಹೆಂಗೆ ಗೊತ್ತಾಗ್ತದ ಅಂತ ತಿಳ್ಕೊಂಡು ಮಹಾದೇವಿ ತಾಯಿ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ಶರಣರ ನಡೆ ಲೋಕದ ಜನರಿಗೆ ಮರಳಿನಂತೆ ಕಾಣುವುದಂತ. ಲೋಕದ ಜನರಿಗೆ ಶರಣರ ನಡೆ ಮರಳಿನಂತೆ ಕಾಣುವುದು, ಮರಳು ಅಂದರೆ ಹುಚ್ಚರಂಗಂತ. ಶರಣರಿಗೆ ಲೋಕದ ಜನರು ನೋಡಿ ಹುಚ್ಚರಂಗೆ ಕಾಣಿಸ್ತಾರೆ, ಎಷ್ಟು ತಿಂತಾರೆ ಎಷ್ಟು ಉಣ್ತಾರೆ ಇದರಲ್ಲೇ ಮೈ ಮರ್ತಾರೆ, ತಾವು ಎಲ್ಲಿಗೆ ಬಂದೀವಿ ಎಲ್ಲಿಗೆ ಹೋಗ್ಬೇಕಾಗ್ಯದ ಅನ್ನೋದು ಮರೆತು ಬದುಕ್ಲತ್ತಾರಲ್ಲ, ಎಂಥ ಹುಚ್ಚರ ಅಂತ ಅವ್ರಿಗೆ ಅನ್ನಿಸ್ತದೆ. ಆದರೆ ನಮಗೇನು ಅನ್ನಿಸ್ತದೆ, ಇವ್ರೆಂಥ ಹುಚ್ಚರ, ಸಿಗೋದೇ ಇದು ಒಂದು ಜನ್ಮ ಸಿಕ್ಕ್ಯದ, ಇದರಲ್ಲೇ ಉಂಡು ತಿಂದು ಐಷಾರಾಮ್ ಮಾಡಿ ಜೀವನ ಕಳೆಯಲು ಬಿಟ್ಟು ಅದೇನೋ ಅಧ್ಯಾತ್ಮ ಅಂತ ಅದೇನೋ ಸಾಧನೆ ಅಂತ ಹುಚ್ಚರಂಗೆ ಬದುಕ್ಲತ್ತಾರಂತ ಅವ್ರಿಗೆ ನೋಡಿ ನಮಗೆ ಹುಚ್ಚರ ಅಂತ ಅನ್ನಿಸ್ತದೆ. ಅದಕ್ಕೆ ಅವ್ರಿಗೆ ನಾವು ಹುಚ್ಚರ ಅನ್ನಿಸ್ರೆ ನಮಗೆ ಅವ್ರು ಹುಚ್ಚರ ಅನ್ನಿಸ್ತದೆ. ಮಹಾದೇವಿ ತಾಯಿಗೆ ಈ ಜಗತ್ತಿನ ಜನ ನೋಡಿದಾಗ ಒಂಥರ ಭಾಳ ವಿಚಿತ್ರ ಅನ್ನಿಸ್ಬಿಡ್ತದೆ. ಆದರೆ ಆಕೆಯ ನೋವು ಯಾರ ಮುಂದೆ ಹೇಳ್ಕೋಬೇಕು, ಆಕೆಯ ತನ್ನ ಒಳಗಿನ ಭಾವನೆಗಳು ಯಾರ ಮುಂದೆ ಹೇಳಬೇಕು,
ಯಾಕಂದ್ರೆ ಅಧ್ಯಾತ್ಮದ ಒಂದು ಭಾವನೆಗಳು ತಿಳ್ಕೊಬೇಕಂದ್ರೆ ಆ ಮಟ್ಟಕ್ಕೆ ಹೋಗಿರುವಂಥ ವ್ಯಕ್ತಿಗಳು ಬಂದಾಗ ಮಾತ್ರ ಅವ್ರ ಮುಂದೆ ತನ್ನ ನೋವನ್ನು ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅಂತಹ ಗೆಳತಿಯರು ಆಕೆಗೆ ಯಾರೂ ಇಲ್ಲ. ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಬೇಕು, ಅದನ್ನು ಅವರಲ್ಲಿ ಹೇಳ್ಕೊಳ್ಬೇಕು ಅಂದರೆ ಅಂತಹ ಸಖಿಯರು ಆಕೆಗೆ ಯಾರೂ ಕಾಣಂಗಿಲ್ಲ. ಅದಕ್ಕೆ ಎಷ್ಟು ಆಕೆ ನೋವಿನಿಂದ ಹೇಳ್ತಾ ಇದ್ದಾಳೆ. ಎರೆಯಂತೆ ಕರಕರಗಿ ಮಳಲಂತೆ ಜರೆ ಜರೆದು, ಎಷ್ಟು ಅರ್ಥತೆಯಿಂದ ಮಾದೇವಿ ತಾಯಿ ಹೇಳ್ತಾ ಇದ್ದಾಳೆ. ಎರೆಯಂತೆ ಕರಕರಗಿ ಮಳಲಂತೆ ಜರೆ ಜರೆದು ಕನಸಿನಲ್ಲಿ ಕಳವಳಿಸಿ ಆನು ಬೆರಗಾದೆನವ್ವ, ಆವುಗೆಯ ಕಿಚ್ಚಿನಂತೆ ಸುಳಿಸುಳಿದು ಬೆಂದೆನಯ್ಯ, ಆಪತ್ತಿಗೆ ಸಖಿಯಾರನೂ ಕಾಣೆ. ಎಷ್ಟು ಚಂದ ಹೇಳ್ತಾ ಇದ್ದ ನೋಡಿ, ಆಪತ್ತಿಗೆ ಸಖಿಯರು ಆರನೂ ಕಾಣೆ, ಅರಸಿ ಕಾಣದ ಸುಖವ ಬೆರೆಸಿ ಕಾಣದ ಸುಖವ, ಎನಗೆ ಕರುಣಿಸೋ ಚೆನ್ನ ಮಲ್ಲಿಕಾರ್ಜುನ. ಎಷ್ಟು ಮಾರ್ಮಿಕವಾಗಿ ಮಹಾದೇವಿ ತಾಯಿ ಹೇಳ್ತಾ ಇದ್ದಾಳೆ. ಈ ಒಂದು ನೋವು ಹೇಳ್ಕೊಳ್ಬೇಕಾದ್ರೆ ಆಪತ್ತಿಗೆ ಸಖಿಯರು ಆರನೂ ಕಾಣೆನು. ಆ ನೋವು ಹೇಳ್ಕೊಳ್ಬೇಕು, ಈ ಆನಂದ ಹೇಳ್ಕೊಳ್ಬೇಕು ಅಂದರೆ ಅಂಥ ಸಖಿಯರು ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಜೀವನದಲ್ಲಿ ಸಖಿಯ ಸ್ನೇಹ ಭಾಳ ದೊಡ್ಡದದ ರೀ. ಸ್ನೇಹ ಇಲ್ಲದ ಜೀವನ ಬರಡು ಅಂತ ಹೇಳ್ತಾರೆ. ನಮ್ಮ ಜೀವನದಲ್ಲಿ ಸ್ನೇಹಿತರು ಒಳ್ಳೆಯ ಒಂದು ಗೆಳೆಯರು, ಆ ಸ್ನೇಹಿತರು ಇದ್ದಾಗ ಜೀವನ ಪೂರ್ಣ ಅನ್ನಿಸ್ತದೆ. ಯಾಕೆಂದರೆ ನಮಗೆ ಯಾರದೋ ಮುಂದೆ ಹೇಳ್ಕೊಳ್ಳೋದೇ ಇರತಕ್ಕಂಥ ಕೆಲವೊಂದು ವಿಚಾರಗಳು ಕೇವಲ ಸ್ನೇಹಿತರ ಮುಂದೆ ಮಾತ್ರ ನಾವು ಹೇಳ್ಕೊಳ್ತೀವಿ. ತಂದೆ ತಾಯಿ ಮುಂದೆ ಹೇಳ್ಕೊಳ್ಳೋಕ್ಕಾಗಲ್ಲ, ಅಥವಾ ಗಂಡ ಹೆಂಡತಿ ಮುಂದೆ ಹೇಳ್ಕೊಳ್ಳೋಕ್ಕಾಗಲ್ಲ, ಮತ್ತು ಯಾರ ಮುಂದೆನೂ ಹೇಳ್ಕೊಳ್ಳದೇ ಇರುವಂತಹ ವಿಷಯಗಳು ನಾವು ಯಾರ ಹತ್ರ ಹೇಳ್ಕೊತೀವಿ ಅಂದರೆ ಸ್ನೇಹಿತರ ಹತ್ರ. ನಮ್ಮ ದುಃಖ, ನಮ್ಮ ನೋವು, ನಮ್ಮ ಭಾವನೆಗಳು ಅಲ್ಲಿ ಹಂಚ್ಕೊಳ್ತಿದ್ದೀವಿ. ಅಂತಹ ಸ್ನೇಹಿತರು ನಮ್ಮ ಜೀವನದಲ್ಲಿ ಸಿಗೋದು ಭಾಳ ಮುಖ್ಯ ಅದ. ಅದಕ್ಕೆ ಸ್ನೇಹ ಅಂದರೆ ಏನು ಅಂದರೆ ಅದು ನಿಷ್ಕಾಮವಾಗಿರ್ತಕ್ಕಂಥ ಪ್ರೇಮ. ಎಲ್ಲಿ ನಿಷ್ಕಾಮವಾಗಿರ್ತಕ್ಕಂಥ ಸ್ನೇಹ ಇರ್ತದೋ, ಅವ್ರ ಬಗ್ಗೆ ಪ್ರೇಮ ಇರ್ತದೋ, ಯಾವುದೋ ಒಂದು ಸ್ವಾರ್ಥ ಇಲ್ಲದೇ ಇರುವಂಥ ಒಂದು ಭಾವನೆ ಏನಿರ್ತದೋ ಅದುವೇ ನಿಜವಾದ ಸ್ನೇಹ. ಸ್ನೇಹದಲ್ಲಿ ಏನಿರ್ತದಂದ್ರೆ ನಿರ್ಬಂಧ ಇರಲ್ರಿ, ಅಲ್ಲಿ ಅಪೇಕ್ಷೆ ಇರಲ್ಲ. ಸ್ನೇಹ ಅಂದರೆ ಇದು ಹೀಗೆ ಇರಬೇಕು, ಇದು ಇದೇ ರೀತಿ ಮಾಡಬೇಕು ಅಂತಕ್ಕಂಥ ಯಾವುದು ಫಾರ್ಮ್ಯಾಲಿಟಿ ಇರಲ್ಲ, ಯಾವುದು ನಿರ್ಬಂಧ ಇರಲ್ಲ. ಸ್ನೇಹ ಮಾಡಿದರೆ ಅದು ನಿಭಾಯಿಸಬೇಕು. ಇಂಥ ಸ್ನೇಹ ಮಾಡಿದಾಗ ಅದು ನಿಭಾಯಿಸುವಂಥ ಶಕ್ತಿ ನಮ್ಮಲ್ಲಿರಬೇಕು. ಅದಕ್ಕೆ ಸ್ನೇಹ ಅಂತಾರೆ. ಸ್ನೇಹದಲ್ಲಿ ಬಡವ ಶ್ರೀಮಂತ ಎನ್ನುವ ಭೇದ ಇಲ್ಲ. ಈಗ ನೋಡ್ರಿ, ಸ್ನೇಹಿತರು ಇರ್ತಾರೆ, ಎಷ್ಟೋ ಶ್ರೀಮಂತರು ಇರ್ತಾರೆ, ಅವರಿಗೆ ಬಡವರು ಸ್ನೇಹಿತರು ಇರ್ತಾರೆ. ಸ್ನೇಹದಲ್ಲಿ ಯಾವುದೂ ಅಡ್ಡತಡೆ ಇರಲ್ಲ. ಅವರು ಬಡವರೇ ಇರ್ಬೋದು, ಶ್ರೀಮಂತರೇ ಇರ್ಬೋದು, ಇದು ಯಾವ ಅಡೆತಡೆ ಇಲ್ಲದೇ ಇರುವಂಥದ್ದೇ ನಿಜವಾದ ಪವಿತ್ರ ಸ್ನೇಹ. ಸ್ನೇಹ ಅಂದರೆ ಆ ಒಂದು ಎದುರಿಗಿರುವಂಥ ವ್ಯಕ್ತಿ, ಆ ಸ್ನೇಹಿತನಿಗೆ ಒಳ್ಳೆಯದನ್ನು ಬಯಸುವುದು, ತಪ್ಪಿದಲ್ಲಿ ತಿದ್ದುವವನೇ ನಿಜವಾದ ಸ್ನೇಹಿತ. ಆದರೆ ಇವತ್ತು ನಮ್ಮ ಸ್ನೇಹಿತರು ಹೆಂಗದ ಅಂತಂದ್ರೆ, ಅವ್ರಿಗೇನಾದರೂ ನಮ್ಮಿಂದ ಬೇಕು ಅಂದರೆ ಸುಮ್ಮನೆ ನಮಗೆ ಹೊಗಳಿ ಹೊಗಳಿ ಅಟ್ಟಕ್ಕೆ ಏರಿಸ್ತಾರೆ, ನಮಗೆ ದಾರಿ ತಪ್ಪಿಸ್ತಾರೆ. ದಾರಿ ತಪ್ಪಿಸಿ ನಮ್ಮ ಜೀವನ ಎಲ್ಲ ಹಾಳು ಮಾಡ್ತಾ ಇದ್ದಾರೆ, ಇದು ಸ್ನೇಹ ಅಲ್ಲ. ಸ್ನೇಹ ಮಾಡಬೇಕಾದ್ರೂ ಭಾಳ ಎಚ್ಚರವಾಗಿರ್ಬೇಕು ರೀ. ಒಂದು ಸಲ ಏನಾಗಿತ್ತು ಅಂದರೆ, ಒಂದು ಗೆದ್ದಲು ಹುಳು ಒಬ್ಬ ಶ್ರೀಮಂತ ಆಗ್ತಾನೆ, ಹೊಸ ಮನೆ ಕಟ್ಟಿದ್ದ, ಭಾಳೆಲ್ಲ ಕಟ್ಟಿಗೆ ಡೆಕೋಲಿಮ್ ಎಲ್ಲ ಹಾಕಿ ಮನೆ ಇಷ್ಟೊಂದು ಸುಂದರವಾಗಿ ಕಟ್ಟಿದ ಅಂದ್ರೆ ಭಾಳ ಸುಂದರವಾಗಿ ಕಟ್ಟಿದ್ದ. ಆ ಮನೆಗೆ ಗೆದ್ದಲು ಹೋಗ್ತದ, ಗೆದ್ದಲು ಹೋಗಿ ಆ ಒಂದು ಶ್ರೀಮಂತನಿಗೆ ಕೇಳ್ತದ, ನೋಡು ನಾನು ನಿನಗೆ ಸ್ನೇಹ ಮಾಡಬೇಕಂತೀನಿ, ನಿನ್ನ ಜೊತೆ ಇರಬೇಕಂತೀನಿ, ಅದಕ್ಕೆ ನನಗೊಂದು ಸ್ವಲ್ಪ ದಿವಸ ನಿನ್ನ ಮನೆಯಲ್ಲಿ ನನಗೆ ಸ್ಥಳ ಕೊಡು ಅಂತ ಕೇಳ್ದ. ಆವಾಗ ಅದಕ್ಕೆ ಭಾಳ ಹೊಗಳ್ತದ, ಎಂಥ ಶ್ರೀಮಂತ ಇದ್ದಿ, ಎಷ್ಟು ಚಂದ ಮನೆ ಕಟ್ಟಿದಿ, ಎಂಥ ನಿನ್ನಂಗೆ ಮನೆ ಊರಾಗ ಯಾರೂ ಕಟ್ಟಿಲ್ಲ, ಇಂಥ ಸುಂದರ ಮನೆ ನೀ ಕಟ್ಟಿದೆಯಲ್ಲ ಅಂತ ತಿಳ್ಕೊಂಡು ಅವನಿಗೆ ಮೊದಲು ಹೊಗಳ್ತದ. ಅದು ಹೊಗಳಿದಾಗ ಅವ ಉಬ್ಬು ಹೋಗ್ತಾನೆ, ಉಬ್ಬು ಹೋಗಿ ಅವಾಗ ಅವ ಅದು ಏನು ಆ ಗೆದ್ದಲು ಹೇಳ್ತದೋ ಅದ್ರ ಹಂಗೆ ನಡ್ಕೋತಾನೆ. ಅಷ್ಟೆಲ್ಲ ಹೇಳಿ ಅದು ಗೆದ್ದಲು ಹೇಳ್ತದೆ, ನನಗೊಂದು ಸ್ವಲ್ಪ ನಿನ್ನ ಮನೆಯಾಗ ಇರ್ಲಾಕೆ ಅವಕಾಶ ಕೊಡು ಅಂತ ಹೇಳಿದಾಗ ಅದು ಉಬ್ಬು ಹೋಗಿರ್ತಾನವ ಮೊದಲೇ ಅದ್ರ ಮಾತಿಗೆ, ಅದ್ರ ಹೊಗಳಿಕೆಗೆ. ಅವಾಗ ಅವ ಏನು ಮಾಡ್ತಾನೆ, ಆಯಿತು ಅಂತ ತಿಳ್ಕೊಂಡು ಅದಕ್ಕೆ ಮನೆಗೆ ಜಾಗ ಕೊಡ್ತಾನವ. ಇದ್ಮೇಲೆಲ್ಲಕ್ಕೆ ಸೇರ್ಕೊಳ್ತದೆ ಮನೆಯಾಗ, ಅದು ಸೇರಿಕೊಂಡು ಗೆದ್ದಲೇನು ಸುಮ್ಮನೆ ಕೂಡ್ತದೇನು, ಅದ್ರ ಸ್ವಭಾವ ಏನು, ಕಟ್ಟಿಗೆಗೆಲ್ಲ ಸೋಳಿಸೋದು. ದಿನ 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 ಗೊತ್ತಿರಲಾರ್ದಂಗೆ
ಅದು ಕಟ್ಟಿಗೆ ಎಲ್ಲ ಸೊಳಸ್ತಾ 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 ಬಂತು. ಒಂದು ವರ್ಷ ಆಯಿತು ಇವನಿಗೆ ಮರ್ತೋಗಿತ್ತು ಒಳಗೆ ನಾ ಗೆದ್ದಲಕ್ಕೆ ಬಿಟ್ಟಿನಿ ಅನ್ನೋದು. ಆವಾಗ ಇದು ಏನು ಮಾಡ್ತು, ಮೆಲ್ಲ ಒಳಗೆಲ್ಲ ಕಟ್ಟಿಗೆಗಳಿಗೆಲ್ಲ ಗೊಳ್ಳಿ ಹತ್ತಿ ಹತ್ತಿ ಎಲ್ಲ ಕಟ್ಟಿಗೆ ಎಲ್ಲ ನಾಶ ಮಾಡಿ ಒಂದು ದಿವಸ ಇಡೀ ಮನೆ ಒಳಗೆ ಕಟ್ಟಿಗೆ ಎಲ್ಲ ಪೂರ್ತಿ ಬಿದ್ದೋಗ್ಬಿಟ್ಟು. ಅವಾಗ ವಿಚಾರ ಮಾಡ್ತಾನೆ, ನಾನು ಯಾರಿಗೆ ಮನೆಯಾಗ ಅವಕಾಶ ಕೊಟ್ಟೆ? ಅವಾಗ ಅವನಿಗೆ ನೆನಪಾಗ್ತದೆ, ನಾ ಗೆದ್ದಲಿಕ್ಕೆ ಮನೆಯಾಗ ಬಾ ಅಂತ ಅವಕಾಶ ಮಾಡಿಕೊಟ್ಟೆ, ಅದ್ರ ಜೊತೆ ನಾ ಸ್ನೇಹ ಮಾಡಿದೆ, ಅದಕ್ಕೆ ಇವತ್ತು ನನ್ನ ಮನೆಯೆಲ್ಲ ಹಾಳಾಗೋಯಿತು, ಅವತ್ತು ನಾನು ವಿಚಾರ ಮಾಡಲಿಲ್ಲ. ಈ ಗೆದ್ದಲು ಗುಣ ಏನದ? ಅದು ಹೆಂಗಿದ್ರು ಎಂಥ ಸ್ನೇಹಿತ ಮಾಡಿಕೊಂಡ್ರು ಸಹ ಅದ್ರ ಗುಣ ಏನದ? ಅದು ಕಟ್ಟಿಗೆ ಸೊಳಸೋದೇ ಅದ್ರ ಗುಣ ಅದ. ನಾ ಅವತ್ತು ಯಾಕೆ ವಿಚಾರ ಮಾಡಲಿಲ್ಲ? ಅದು ತನ್ನ ಗುಣ ಬಿಡಲ್ಲ. ಅದಕ್ಕೆ ನಾನು ಒಂದು ವೇಳೆ ನನ್ನ ಮನೆಗೆ ಪ್ರವೇಶ ಕೊಟ್ಟಂದ್ರೆ ನನ್ನ ಮನೆ ಎಲ್ಲ ಹಾಳು ಮಾಡ್ತದಂತ ಅವಾಗ ನನಗೆ ಯಾಕೆ ವಿಚಾರ ಬರಲಿಲ್ಲ ಅಂತ ಅವಾಗ ಪಶ್ಚಾತ್ತಾಪ ಪಡ್ತಾನಂತ. ಅದೇ ರೀತಿ ನಮ್ಮ ಜೀವನದಾಗ ಸಹ ಇಂಥ ಗೆದ್ದಲಂಥ ಸ್ನೇಹಿತರು ಬರ್ತಾರೆ, ಬಹಳ ಪ್ರೀತಿಯಿಂದ ಬರ್ತಾರೆ, ಬಹಳ ಹೊಗಳ್ತಾರೆ, ಬಹಳ ನಮಗೆ ಅಟ್ಟಕ್ಕೇರಿಸ್ತಾರೆ. ಏರಿಸೇರಿಸಿ ನಿಮ್ಮಂಗೆ ಯಾರೂ ಇಲ್ಲ, ನೀ ಹಂಗೆ ಹಿಂಗೆ ಅಂತ ತಿಳ್ಕೊಂಡು ಅವ್ರಿಗೆಲ್ಲ ಹೊಗಳು ಹೊಗಳು ಅಟ್ಟಕ್ಕೇರಿಸಿ ಅವ್ರ ಒಳಗೆ ಸೇರ್ಕೊಂಡು ಬಿಡ್ತಾರೆ. ಗೆದ್ದಲೆ ಸೇರ್ಕೊಂಡಂಗೆ ಇಷ್ಟು 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 ಅವ್ರಿಗೆ ಗೊತ್ತಿರಲಾರ್ದಂಗೆ ಎಲ್ಲ ಚಟಗಳು ಅವ್ರಿಗೆ ಹಚ್ಚಿಬಿಡ್ತಾರೆ. ಅವ್ರಿಗೆ ಸೇದೋ ಚಟ ಹಚ್ಚಿಬಿಡ್ತಾರೆ, ಕುಡಿಯೋ ಚಟ ಹಚ್ಚಿಬಿಡ್ತಾರೆ, ಮತ್ತೇನೇನು ಎಲ್ಲ ಚಟಗಳು ಅವ್ರಿಗೆ ಹಚ್ಚಿ ಅವಾಗ ಏನು ಮಾಡ್ತಾರೆ ಅಂದ್ರೆ ಆ ಗೆದ್ದಲು ಹೆಂಗೆ ಮನೆಯೆಲ್ಲ ಹಾಳು ಮಾಡಿಬಿಡ್ತೋ ಇವರು ಜೀವನ ಎಲ್ಲ ಕೊನೆಗೆ ಹಾಳು ಮಾಡಿಬಿಡ್ತಾರೆ. ಅದಕ್ಕೆ ಸ್ನೇಹ ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಸ್ನೇಹ ಮಾಡಬೇಕು. ಸ್ನೇಹ ಅಂದರೆ ಬಹಳ ಪವಿತ್ರವಾಗಿರುವಂಥದ್ದು. ಸ್ನೇಹ ಎಲ್ಲಿ ಎಲ್ಲ ಕಡೆ ಸ್ನೇಹ ಅದ, ಜಗತ್ತಿನ ತುಂಬ ಎಲ್ಲಿ ಕಣ್ಣು ಹಾಡಿಸಿದ್ರು ಸಹ ಅಲ್ಲಿ ನಮಗೆ ಸ್ನೇಹ ಕಾಣಿಸ್ತದೆ. ತಾಯಿ ತಂದೆ ಸ್ನೇಹಿತರಾಗ್ಬೋದು, ಗಂಡ ಹೆಂಡತಿ ಸ್ನೇಹಿತರಾಗ್ಬೋದು, ಮಕ್ಕಳು ಸ್ನೇಹಿತರಾಗ್ಬೋದು, ಗುರು ಶಿಷ್ಯರ ಸ್ನೇಹಿತರಾಗ್ಬೋದು, ಕೊನೆಗೆ ಅಕ್ಕನಂಗೆ ಪರಮಾತ್ಮನ ಸಹ ನಮಗೆ ಸ್ನೇಹಿತನಾಗ್ಬೋದು. ನಾವು ಯಾರ ಜೊತೆ ಸ್ನೇಹ ಮಾಡಬೇಕು ಅಂದರೆ ಪರಮವಾಗಿರ್ತಕ್ಕಂಥ ಆ ಪರಮಾತ್ಮನ ಜೊತೆ ನಾವು ಸ್ನೇಹ ಮಾಡಿದೀವಿ ಅಂದ್ರೆ ಆತ ಏನು ಮಾಡ್ತಾನೆ? ಗುರುವಿನ ಜೊತೆ ನಾವು ಸ್ನೇಹ ಮಾಡಿದೀವಿ ಅಂದ್ರೆ ಗುರು ನಮಗೇನು ಮಾಡ್ತಾನಂದರೆ ಒಳ್ಳೆ ಸತ್ಪಥದತ್ತ ಕರ್ಕೊಂಡು ಹೋಗ್ತಾನೆ, ಒಳ್ಳೆ ದಾರಿ ನಮಗೆ ತೋರಿಸ್ತಾನೆ, ನಮ್ಮ ಬದುಕು ಪಾವನ ಮಾಡ್ತಾನೆ. ಅಂಥ ಒಂದು ಗುರುವಿನ ಸ್ನೇಹ ನಾವು ಮಾಡಬೇಕು, ಅಂಥ ಒಬ್ಬ ವ್ಯಕ್ತಿಯ ಸ್ನೇಹ ನಾವು ಮಾಡಿದೀವಿ ಅಂದ್ರೆ ನಮ್ಮ ಬದುಕು ಪಾವನವಾಗ್ತದೆ, ನಮ್ಮ ಜೀವನ ಆನಂದಮಯವಾಗ್ತದೆ. ಇಲ್ಲ ಅಂದರೆ ಏನಾಗ್ತದೆ ನೋಡ್ತೀವಿ ನಾವು ರಾಮಾಯಣದಲ್ಲಿ ಏನಾಯಿತು. ಮಂಥರೆ ಕೇಕೆ ಕೇಕೆ ಯಾರು ಸ್ನೇಹ ಮಾಡಿದಳು? ಮಂಥರೆ ಸ್ನೇಹ ಮಾಡಿದಳು. ಏನಾಯಿತು? ನನ್ನ ಮಗನಿಗೂ ರಾಜ್ಯ ಸಿಗಲಿಲ್ಲ, ರಾಮನಿಗೂ ರಾಜ್ಯ ಸಿಗಲಿಲ್ಲ. ಇಡೀ ಜೀವನ ಎಲ್ಲ ಏನಾಯಿತು? ವನವಾಸ ಆಗೋಯ್ತು. ಇಡೀ ಜೀವನ ಎಲ್ಲ ದುಃಖಮಯವಾಯಿತು. ಅದಕ್ಕೆ ಸ್ನೇಹ ಮಾಡಬೇಕಾದ್ರೆ ಬಹಳ ವಿಚಾರ ಮಾಡಿ ಸ್ನೇಹ ಮಾಡಬೇಕು. ಎದುರಿಗಿರ್ತಕ್ಕಂಥ ವ್ಯಕ್ತಿಗಳು ಯಾರು? ಅದಕ್ಕೆ ಹೇಳ್ತಾರಲ್ಲ, ಒಬ್ಬ ವ್ಯಕ್ತಿಗೆ ಅವನು ಹೇಗಿದ್ದಾನೆ ಅಂತ ನೋಡಬೇಕಾದ್ರೆ ಅವನ ಸ್ನೇಹಿತರಿಗೆ ನೋಡ್ಬೇಕಂತ. ಅವ್ರ ಸ್ನೇಹಿತರು ಹೆಂಗಿರ್ತಾರೋ ಇವನು ಹಂಗಿರ್ತಾನೆ. ಅದಕ್ಕೆ ನಮ್ಮ ಮಕ್ಕಳು ನಾವು ದೊಡ್ಡವರಾಗಬೇಕಾದ್ರೆ ಅವರು ಎಲ್ಲೆಲ್ಲೋ ಬೆಳೀತಿರ್ತಾರೆ, ಹೊರಗೆ ಸ್ಕೂಲಿಗೆ ಹೋಗ್ತಾರೆ, ಕಾಲೇಜ್ಗೆ ಹೋಗ್ತಾರೆ, ಎಲ್ಲೆಲ್ಲೋ ಕೂಡ್ತಾರೆ, ಅವ್ರ ಬಗ್ಗೆ ನಮಗೆ ಗೊತ್ತಿರಲ್ಲ. ಆದರೆ ಅವ್ರು ಯಾರ ಜೊತೆ ಕೂಡ್ತಾರೆ ಅನ್ನೋದು ನಾವು ವಿಚಾರ ಮಾಡಬೇಕು. ಯಾರ ಜೊತೆ ಕೂಡ್ತಾರೆ ಅವರು? ಎಂಥವ್ರ ಜೊತೆ ಸ್ನೇಹ ಮಾಡ್ಯಾರ? ಎಂಥ ವ್ಯಕ್ತಿಗಳು ಅವರು ಸ್ನೇಹಿತರದಾರ? ಬರೀ ಕುಡಿದು ಕುಡಿದು ಜೀವನ ಎಲ್ಲ ಬರೀ ಗಾಡಿ ಓಡಿಸಿ, ಜೀವನ ಎಲ್ಲ ಬರೀ ಇಸ್ಪೆಟಾಡಿ ಮೋಜು ಮಸ್ತಿ ಮಾಡಿ ಇದರಲ್ಲಿ ಕಳೆಯೋರದಾರೋ, ಅಥವಾ ಜೀವನದ ಒಂದು ಗುರಿ ಇಟ್ಟುಕೊಂಡು ಸಾಧನೆ ಮಾಡ್ತಕ್ಕಂಥದ್ರದಾರೋ ಅನ್ನುವಂಥದ್ದು ನೋಡಿ ನಾವು ನಿರ್ಧಾರ ಮಾಡಬೇಕು ನಮ್ಮ ಮಕ್ಕಳು ಹೇಗಾಗ್ತಾರೆ ಅನ್ನೋದು. ಅದಕ್ಕೆ ಜೀವನದಲ್ಲಿ ಸ್ನೇಹ ಅನ್ನುವಂಥದ್ದು ಭಾಳ ದೊಡ್ಡದದ ರೀ. ನಾವು ಸ್ನೇಹ ಯಾರ್ದು ಮಾಡಬೇಕು ಅಂದರೆ ಶರಣರ ಸ್ನೇಹ ಮಾಡಬೇಕು, ಗುರುವಿನ ಸ್ನೇಹ ಮಾಡಬೇಕು, ಒಳ್ಳೆ ಸತ್ಪಥವನ್ನು ತೋರಿಸುವಂಥ ಗುರುವಿನ ಸ್ನೇಹ ಮಾಡಬೇಕು. ಕೊನೆಯದಾಗಿ ನಮಗೆ ಯಾರು ಬೇಡ ಅಂದ್ರೆ ಆ ಪರಮಾತ್ಮನ ಜೊತೆ ನಾವು ಸ್ನೇಹ ಮಾಡಬೇಕು. ಮಹಾದೇವಿ ತಾಯಿ ಅಂಕೆ ಅವನ ಜೊತೆ ನಾವು ಸ್ನೇಹ ಮಾಡಿದೀವಿ ಅಂದರೆ ನಾವು ದಾರಿ ತಪ್ಪುವಂಥ ಒಂದು ಪ್ರಸಂಗ ಇರಲ್ಲ. ಅದಕ್ಕೆ ಮಹಾದೇವಿ ತಾಯಿ ಬಹಳ ಆರ್ತತೆಯಿಂದ, ನನಗೆ ಯಾರು ಸ್ನೇಹಿತರು ನನ್ನ ಭಾವನೆಗಳನ್ನು ಕೇಳುವಂಥವರೇ ಇಲ್ಲ ಅಂತ ಮಹಾದೇವಿ ತಾಯಿ ತನ್ನ ಒಂದು ಅಳಲನ್ನು ಹೇಳ್ತಾ ಇದ್ದಾಳೆ, ತನ್ನ ಒಳಗಿನ ಭಾವನೆಗಳನ್ನು ಹೇಳ್ತಾ ಇದ್ದಾಳೆ. ಅಂತಹ ಒಂದು ಸ್ನೇಹ ಸಿಕ್ಕಿದಾಗ ನಮ್ಮ ಜೀವನ ಪರಿಪೂರ್ಣವಾಗ್ತಾ ಇದೆ. ಇನ್ನು ಮಹಾದೇವಿ ತಾಯಿ ತನ್ನ ಜೀವನದಲ್ಲಿ ಯಾವ ರೀತಿ ಆಕೆ ಮುಂದೆ ಹೋಗ್ತಾ ಇದ್ದಾಳೆ, ಮತ್ತು ಆಕೆಯ ಜೀವನದಲ್ಲಿ ಎಂತೆಂಥವರು ಬರ್ತಾರೆ, ಆಕೆ ಎಲ್ಲದಕ್ಕೂ ಹೇಗೆ ಸವಾಲಾಗಿ ನಿಲ್ತಾ ಇದ್ದಾಳೆ, ಎಲ್ಲದಕ್ಕೂ ಹೇಗೆ ಮೆಟ್ಟ ನಿಲ್ತಾ ಇದ್ದಾಳೆ. ಈ ಒಂದು ಯಾಕಂದರೆ ಈ ಪರಮ ಸಾಧನೆ, ಈ ಸತ್ಯದ ಸಾಧನೆ ಅಂದರೆ ಅದು ಸಾಮಾನ್ಯ ಸಾಧನೆ ಅಲ್ಲರಿ. ನಮ್ಮ ಲೌಕಿಕರ ನಡೆ ಬಹಳ ವಿಚಿತ್ರದ. ಮಕ್ಕಳು ಕುಡಿದು ತಿಂದು ಏನೋ ಮೋಜು ಮಾಡಿ ಜೀವನ ಹಾಳು ಮಾಡ್ಕೊಳ್ತಾರೆ ಅಂದ್ರೆ ಅದಕ್ಕೆ ನಾವು ಏನು ಚಕಾರ ಎತ್ತಲ್ಲ.
ಆದ್ರೆ ನಮ್ಮ ಮಕ್ಕಳು ಹೋಗಿ ಎಲ್ಲೋ ಸನ್ಯಾಸಿ ಆಗ್ತಾರೆ, ಇಂಥ ಅಧ್ಯಾತ್ಮ ಸಾಧನೆ ಮಾಡ್ತಾರೆ ಅಂದ್ರೆ ನಮಗೆಲ್ಲರಿಗೆ ಭಾಳ ಚಿಂತೆ ಆಗ್ತದೆ. ಮಗ ಕುಡ್ದೇ ಹಾಕಿರಲ್ಲ, ಇಸ್ಪೇಟ ಆಡೇ ಹಾಕಿರಲ್ಲ, ಹೆಂಗೆ ಹಾಕಿರಲ್ಲ, ಒಟ್ಟು ನಮ್ಮ ಮನೆಗಿದ್ರೆ ಸಾಕು ಅಂದ್ಕೋತೀವಿ ನಾವು. ಅದೇ ಒಳ್ಳೆ ಪಥದಾಗ ಹೋಗಿ ಒಳ್ಳೆ ಸಾಧನೆ ಮಾಡ್ತಾರಂದ್ರೆ ನಮಗೆ ಜೀವನದ ನಮಗೇನಾಗ್ತದೆ, ಚಿಂತೆ ಶುರು ಆಗ್ತದೆ. ಯಾಕೋ ಇವ ಬರೀ ಓದೇ ಬರೀ ಧ್ಯಾನನೇ ಮಾಡ್ಲತ್ತ, ಬರೀ ವಚನಗಳೇ ಓದ್ಲತ್ತ, ಬರೀ ಶರಣರ ಸಂಘನೇ ಇರ್ಲತ್ತ ಅಂತ ತಿಳ್ಕೊಂಡು ನಮಗೆ ಚಿಂತೆಗಳು ಶುರು ಆಗ್ತಾವೆ ನೋಡ್ರಿ. ಅಂಥ ವಿಚಿತ್ರದ ನಮ್ಮ ನಡೆ. ಇಲ್ಲಿ ಮಹಾದೇವಿ ತಾಯಿ ಲಿಂಗಮ್ಮ ತಾಯಿ ನಡೆಯೂ ಅದೇ ರೀತಿ ಅದ. ಲಿಂಗಮ್ಮ ತಾಯಿಗೆ ಅಧ್ಯಾತ್ಮ ಸಾಧನೆ ಮಾಡಬೇಕು ಅಂತ ಮಗಳು ಈ ಕಡೆ ಹೋದರೆ ಲಿಂಗಮ್ಮ ತಾಯಿಗೆ ಚಿಂತೆ ಶುರು ಆಗ್ತದೆ. ಮಗಳು ಇನ್ನೇನು ಆಗ್ತಾಳೋ ಏನೋ, ಆಕೆ ಜೀವನದಲ್ಲಿ ಏನಾಗ್ತದೋ ಏನೋ, ಆಕೆ ಜೀವನ ಮುಂದೆ ಹೇಗೋ ಏನೋ ಅಂತ ಈ ಕಡೆ ಮಹಾದೇವಿ ತಾಯಿ ಲಿಂಗಮ್ಮಗೆ ಭಯ ಶುರು ಆಗ್ತಾ ಇದೆ. ಇನ್ನು ಮುಂದೆ ಏನಾಗ್ತದೆ ಅನ್ನೋದನ್ನು ನಾವು ಮತ್ತೆ ನೋಡೋಣ. ಇಲ್ಲಿವರೆಗೆ ನನ್ನ ಎರಡು ಮಾತುಗಳು. ಗುರುವಿನ ಪಾದಕ್ಕೆ ಅರ್ಪಣೆ ಮಾಡ್ತೀನಿ. ಎಲ್ಲರಿಗೂ ಶರಣು ಶರಣರು.